ಸರಿಯಾಗಿ ಎಸೆಯಿಟ್ಟವ್ರೆ ಗಾಂಧಿ ಕ್ಲಾಸ್ ಅಂತ. ಏನ್ ಚೌಕಾಸಿ ಮಾಡಿದ್ರು, ಬಾಟ್ಲಿಗಾದ್ರೆ ಕುರ್ಮಾಕಿಲ್ಲ, ಕುರ್ಮಾಕಾದ್ರೆ ಬಾಟ್ಲಿಗಿಲ್ಲ. ಈಗ ಪ್ಲಾಸ್ಟಿಕ್ ಚೀಲಕ ಏನಪ್ಪ ಮಾಡೋದು? ಇವತ್ತು ಅಣ್ಣ ಪಿಕ್ಚರ್ ರಿಲೀಸ್ ಕಂಡ್ರು ಫುಲ್ ಕ್ಯೂ ಇರ್ತದೆ. ಫಿಂಗರ್ ಹೆಂಗಾಡ್ಬೇಕು ಗೊತ್ತಾ? ವಿಕೆಟ್ ಬಿದ್ದದೆ ಗೊತ್ತಾಗ್ಬಾರ್ದು. ಮಧ್ಯ ಕ್ಲಾಸ್ ಹೋಗೋಣ, ಅಲ್ಲೇ ಮಜಾ. ಏನಮ್ಮ ಸಮಾಚಾರ ಬೇರೆ ಇದೆ? ಈಗೆಲ್ಲ ಲೇಟೆಸ್ಟ್ ಕ್ರೆಡಿಟ್ ಕಾರ್ಡ್ ಎಲ್ಲ ಮುಂದೆ ಇಟ್ಕೊಂಡಿರ್ತಾರೆ, ಪಾಕೆಟ್ ಅಲ್ಲಿ ಹೆಲ್ಮೆಟ್ ಗಳೇ ಇಟ್ಕೊಂಡಿರ್ತಾರೆ. ಜೆಬಲ್ಲೆಲ್ಲ ಹೆಲ್ಮೆಟ್ ಇಟ್ಕೊಂಡಿರ್ತಾರೆ. ನನ್ನ ಸುಮ್ನಿರೋ, ಹೆಲ್ಮೆಟ್ ಗಳೆಲ್ಲ ಕ್ಯಾನ್ಸಲ್ ಆಗಿ ಎಷ್ಟು ವರ್ಷಗಳಾಯ್ತು. ನೀ ತಿಳ್ಕೊಂಡಿರೋದು ತಲೆಗಾಕ ಹೆಲ್ಮೆಟ್? ಸುಮ್ಕಿರೋ, ಈಗ ಏಡ್ಸ್ ಅಂತೆಲ್ಲ ಬಂದಿದ್ಯಲ್ಲ, ಅದಕ್ಕೆ ಗವರ್ಮೆಂಟ್ ಕೊಡ್ತಾ ಇದ್ದೀವಿ ಈ ಹೆಲ್ಮೆಟ್ ನ. ಮಕ್ಕಳ ಕಲೆಕ್ಷನ್ ಬಂದ ತಕ್ಷಣ ಕೊಡ್ಬೇಕಾಗುತ್ತೆ. ಹಿಂದೆ ಮುಚ್ಚಿಟ್ಕೊಳ್ತಾ ಇದ್ರ? ಎತ್ತರ ನನ್ 50% ಎತ್ತರ. ಇಲ್ಲಕ್ಕ ಇಲ್ವಾ, ನನ್ನ ಮಗನೇ ಒದ್ದಾನೆ ಫುಟ್ಬಾಲ್ ಹೋಗ್ಬಿಡ್ಬೇಕು. ನನ್ನ ಮಕ್ಕಳ ಇಷ್ಟಾಕ್ರದ ಚರಂಡಿಗೆ ಯಾವನೋ ದುಡ್ಡುಗೂ ಹೆಣ್ಗೂ ಮಾನಕ್ಕೂ ಮರ್ಯಾದೆಗೂ ವ್ಯತ್ಯಾಸ ಗೊತ್ತಿಲ್ದಿರೋನೆ ಇದನ್ನ ಜೇಬಲ್ ಇಟ್ಕೊಂಡ್ ಬಂದಿರೋದು. ಯಾಕ್ ಮುತ್ತಪ್ಪರೆ, ಒಯ್ಯ ಕಾರ್ನ ಪಳಪಳ ಅಂತ ಕ್ಲೀನ್ ಮಾಡಿದ್ದ, ನೀವು ಬಂದು ಕಾಗೆ ಬಟ್ಟೆ ಮೇಲೆ ಕಚಡ ಮಾಡ್ದಂಗ್ ಮಾಡಾಕ್ಬಿಟ್ರಲ್ಲ. ಯಾಕ್ ಹೊಡೆದ್ರೆ? ಯಾಕ್ ಹೊಡೆದ್ನ? ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಜನ ಸಿಡ್ಲು ಬಡಿತಂತೆ. ಯಾವ ಯಾವ ನನ್ನ ಮಗ ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು. ಶಂಕರ್, ನೀನ್ ಬರೀ ಆಟೋ ಮಾತ್ರ ತೊಳಿತೀಯ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಕಾರು ಚೆನ್ನಾಗಿ ತೊಳಿತೀಯ. ಬರೋ ತಿಂಗಳಿಂದ ಸಂಬಳ ಜಾಸ್ತಿ ಮಾಡ್ತೀನಿ. ಕಾರಿನ ಫ್ರಂಟ್ ಶೇಪ್ ನ ನೀಟಾಗಿ ತೊಳೆದ್ಬಿಟ್ಟಿದ್ದಾನೆ ಅಂತ ಇನ್ಕ್ರಿಮೆಂಟ್ ಕೊಟ್ಬಿಡ್ಬೇಡಿ. ಇಲ್ಲಿ ಬಂದ್ ನೋಡ್ಬಿಟ್ಟು ಡಬ್ಬಲ್ ಕೊಡೋದು ತ್ರಿಬಲ್ ಇನ್ಕ್ರಿಮೆಂಟ್ ಕೊಡೋದು ಅಂತ ಆಮೇಲೆ ನೀವೇ ಡಿಸೈಡ್ ತಗೊಳ್ಳಿ. ಇಲ್ಲಿ ನೋಡ್ಬಿಟ್ಟು ನೀವೇ ಹೇಳಿ. ಬೆಳ್ಳಿಗಿರೋದನ್ನೆಲ್ಲ ನಾನು ಹಾಲು ಅಂದ್ಕೊಂಡ್ಬಿಡ್ತೀನಿ. ಅದೇ ನಿಮ್ ವೀಕ್ನೆಸ್ ಅಲ್ವಾ ಅಮ್ಮವ್ರೆ? ಮೇಡಮ್, ನೀವು ಹಾಲು ಅಂತ ಅನ್ಕೊಂಡಿರೋದೇನೋ ನಿಜ, ಆದ್ರೆ ಕೆಲವರು ಅದಕ್ಕೆ ಹುಳಿ ಹಿಂಡಿ ಮೊಸರು ಮಾಡೋರು ಇದ್ದಾರೆ. ಒಂದ್ ನಿಮಿಷ. ನೋಡು, ಈ ಕೆನ್ನೆ ಬೀಳೋದಕ್ಕಿಂತ ಮುಂಚೆ ನಿಜ ಏನ ಅಂತ ಹೇಳು. ಇವ್ರದ್ದು ಏನು ತಪ್ಪಿಲ್ಲ, ಎಲ್ಲ ಈ ಅಕೌಂಟ್ ತಪ್ಪು. ಸರಿ ಹೋಗು. ಸವಾಲ್ ನಡೀತಾರದು ನಮ್ಮಿಬ್ಬರಲ್ಲಿ. ಪಾಪ, ಈ ಕಾರ್ ಏನ್ ಮಾಡ್ತು? ಕೆಸರು ಹಾಕ್ಸ್ಕೊಂಡಿದ್ದು ಈ ಕಾರ್ ಅಲ್ಲ, ನಿಮ್ ಮುಖಕ್ಕೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.